ಜಡ್ಜ್ ಬೇರೆ ಪಂಚೆ ಎತ್ತಿ ಕಟ್ಟಿದಾಗ ನಾನೆಕಡೋ ಜಡ್ಜು ದೊಡ್ಡ ಇಶ್ಯೂ ಆಗುತ್ತೆ ಪ್ಲೀಸ್ ಅಶ್ವಿನ್ ಹಠ ಮಾಡಬೇಡ ಒಳಗಡೆ ಬಾ ಬೇಡ ಪೂಜಾ ಪ್ಲೀಸ್ ಒಂದೇ ಒಂದು ನಿದ್ದೆ ಮಾಡಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಹಾ ನನಗೆ ಪರಿಚಯರ ಡಾಕ್ಟರ್ ಇದ್ದಾರೆ ಅವ್ರಿಗೆ ಬರಕ್ಕೆ ಹೇಳ್ತೀನಿ ಇರು ಏನು ಬೇಡ ಪೂಜಾ ನನ್ನ ಮಾತು ಕೇಳು ನಿಮ್ಮ ಅಪ್ಪ ಗೊತ್ತಾದ್ರೆ ಮತ್ತೆ ಅದಕ್ಕೂ ಭಯತರ ಪೂಜಾ ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಈ ಚಳಿಯಲ್ಲಿ ನಿಮಗೆ ಇಷ್ಟು ಹಿಂಸೆ ಕೊಡ್ತಿದ್ದಾರಲ್ಲ ಶಿಕ್ಷೆ ಕೊಟ್ಟಿರೋ ಮಗಳೇ ಪ್ರೀತಿಯಿಂದ ಬೆಚ್ಚಿಟ್ಟು ತಂದು ಕೊಟ್ಲಲ್ವಾ ಇಷ್ಟೇ ಸಾಕು ಪೂಜಾ ನಾನು ಇದಕ್ಕೆ ಖುಷಿ ಪಡ್ತೀನಿ ಇದಕ್ಕೇನು ಕಡಿಮೆ ಇಲ್ಲ ಸಾರಿ ಇರು ನನ್ನ ಹತ್ರ ಜ್ವರ ಟ್ಯಾಬ್ಲೆಟ್ ಇದೆ ನಾನು ಹೋಗಿ ತರ್ತೀನಿ ಬೇಡ ಪೂಜಾ ಸುಮ್ಮನಿರು ಅಶ್ವಿನ್ ನಾನು ಹೋಗಿ ತರ್ತೀನಿ ಬೇಡ ಪೂಜಾ ಪೂಜಾ ನಿನ್ಗೆ ಎಷ್ಟು ಸಲ ಹೇಳಬೇಕು ಹೇಳಿದ ಮತ್ತೆ ಕೇಳೋದೇ ಇಲ್ಲ ಅಲ್ವಾ ಮೊನ್ನೆ ತಾನೇ ಹೇಳಿದ್ವಿ ತಾನೆ ಇಲ್ಲ ಅಮ್ಮ ಅಶ್ವಿನ್ಗೆ ಜ್ವರ ಬಂದಿದೆ ಜ್ವರ ಬಂದಿದ್ರೆ ದೊಡ್ಡವರು ಅಂತ ನಾವಿದ್ದೀವಿ ನಮ್ಗೆ ಹೇಳಬೇಕು ನಾವೇನು ಸತ್ತೋಗಿದ್ವಾ ಹೇಳಿದ್ರೆ ಟ್ಯಾಬ್ಲೆಟ್ ಕೊಡ್ತಿದ್ವಲ್ಲ ಅದಕ್ಕೂ ಮೀರಿದ್ದು ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಅಡ್ಮಿಟ್ ಮಾಡ್ತಾ ಇದ್ವಿ ಅಲ್ಲ ಕಣೆ ಈ ರಾತ್ರಿಲಿ ಅಕ್ಕಪಕ್ಕದವರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ ನೋಡು ಪೂಜಾ ಅವನ ಆರೋಗ್ಯದ ಬಗ್ಗೆ ನಿನಗಿಂತ ಹೆಚ್ಚು ಕಾಳಜಿ ನನಗಿದೆ ನಾಳೆ ಇವನಿಗೆ ಹೆಚ್ಚು ಕಮ್ಮಿ ಆದರೆ ಇವ್ರ ಮನೆಯವ್ರಿಗೆ ಆನ್ಸರ್ ಕೊಡಬೇಕಾಗಿರೋನು ನಾನು ಸರಿ ಹಾಲಲ್ಲಿ ಬಂದು ಮಲ್ಗ ಕೇಳು ಹಾಗೆ ಟ್ಯಾಬ್ಲೆಟ್ ಕೊಡು ಪ್ರೇಮ ಬಾ ಅಶ್ವಿನ್ ಬಾ ಅರ್ಜುನ್ ಸರ್ ಹೋಗಿ ಪೂಜೆ ಸಾಮಾನು ತಗೊಂಡ್ ಬನ್ನಿ ದೇವ್ರಿಗೆ ಅರ್ಚನೆ ಮಾಡ್ಸೋಣ ಸರಿ ಅರ್ಜುನ ಒಂದ್ ನಿಮಿಷ ನಿನ್ ಜೊತೆ ನಾನು ಬರ್ತೀನಿ ಸೇವಂತಿ ನಮ್ಮ ಅರ್ಜುನ್ಗೆ ಪೂಜೆ ಸಾಮಾನೆಲ್ಲ ಒಬ್ನೇ ತಗೊಂಡ್ ಅಭ್ಯಾಸನೇ ಇಲ್ಲ ಅವನ್ ಜೊತೆ ನಾನು ಹೋಗ್ಬರ್ತೀನಿ ಅಯ್ಯೋ ಅತ್ತೆ
ಅವರು ಪೂಜೆ ಸಾಮಾನು ತಗೊಂಡ್ ಬರೋದನ್ನ ಕಲ್ತ್ಕೊಳ್ಳಿ. ಅರ್ಜುನ್ ಸರ್, ನೀವು ಹೋಗಿ ತಗೊಂಡ್ ಬನ್ನಿ. ಹಾಗಲ್ಲ, ಅದು ಅಮ್ಮ, ಹೋಗಿ ಬರ್ತೀನಿ. ಹಾ ಹೋಗಿ ಬರ್ತೀನಿ. ಹೋಗ್ ಬಾ, ಬೇಗ ಬಾ. ಅತ್ತೆ ಬನ್ನಿ, ಅವ್ರು ತಗೊಂಡ್ ಬರ್ತಾರೆ, ನಾವು ಹೋಗೋಣ. ಸೇವಂತಿ, ಅರ್ಜುನನು ಬರ್ಲಿ, ಮೂರ್ ಜನ ಒಟ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡೋಣ. ಅಯ್ಯೋ, ಅವ್ರು ತಗೊಂಡ್ ಬರ್ತಾರೆ, ಬನ್ನಿ ಅತ್ತೆ ನೀವು. ಅಲ್ಲ, ಅವನು ಬನ್ನಿ ನೀವು. ಅಮ್ಮನವ್ರ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೊಂದು ಸತ್ಯ ಗೊತ್ತಾಗಬೇಕು. ಏನು ಸೇವಂತಿ? ಹೌದು ಅತ್ತೆ, ನನಗೆ ಸತ್ಯ ಗೊತ್ತಾಗಲೇಬೇಕು. ನನಗೆ ಇವತ್ತು ಸತ್ಯ ಗೊತ್ತಾಗಲೇಬೇಕು. ದೇವರಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ಈ ಅಗ್ನಿಗಿಂತ ದೊಡ್ಡ ಸಾಕ್ಷಿ ಬೇರೆ ಯಾವುದೂ ಇಲ್ಲ. ಆ ದೇವರ ಸಾಕ್ಷಿಯಾಗು, ಅಗ್ನಿ ಸಾಕ್ಷಿಯಾಗು, ನಿಜ ಹೇಳಿ ಅತ್ತೆ. ನೀವು ಅರ್ಜುನ್ ಸರ್ ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಹೇಳಿ ಅತ್ತೆ. ಏನ್ ಸತ್ಯ ನನಗೆ ತಿಳಿಯಲೇಬೇಕು, ಏನು ಅಂತ ಹೇಳಿ. ನೋಡಿ ಅತ್ತೆ, ನನಗೆ ಸಂಬಂಧಪಟ್ಟಿರೋ ಯಾವುದೋ ಒಂದು ವಿಷಯನ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳಿ ಅತ್ತೆ. ಈಗ ನಿಮ್ ಕೈ ಅಗ್ನಿ ಮೇಲಿದೆ. ಮನಸ್ಸಲ್ಲಿ ಆ ದೇವ್ರನ್ನ ನೆನೆಸ್ಕೊಂಡು, ಅಗ್ನಿನ ನೆನೆಸ್ಕೊಂಡು ಆ ಸತ್ಯ ಏನು ಅಂತ ಹೇಳಿ ಪ್ಲೀಸ್ ಅತ್ತೆ, ಹೇಳಿ. ಸೇವಂತಿ, ಅದು ಸೇವಂತಿ, ಅದು ಅತ್ತೆ ಏನು ಅಂತ ಹೇಳಿ. ಅದು ಸೇವಂತಿ, ಅದು ಅಯ್ಯೋ ಹೇಳಿ ಅತ್ತೆ, ಹೇಳಿ ಹೇಳಿ ಹೇಳಿ. ಹಾ ಹೇಳ್ತೀನಿ, ಹೇಳ್ತೀನಿ ಸೇವಂತಿ. ಸೇವಂತಿ, ಅದು ನೀನು ಬೇರೆ ಯಾರು ಅಲ್ಲ, ನಮ್ ಕುಟುಂಬಕ್ಕೆ ಸೇರಿದವಳೆ. ಅತ್ತೆ ಏನ್ ಹೇಳ್ತಿದ್ರೆ ನೀವು? ನಾನು ಕುಟುಂಬಕ್ಕೆ? ಹೌದು ಸೇವಂತಿ, ಸೇವಂತಿ ನೀನು ಬೇರೆ ಯಾರು ಅಲ್ಲ ಅಮ್ಮ, ನೀನೇ ನಮ್ಮ ಅನು. ಏನ್ ಹೇಳ್ತಿದ್ರ ಅತ್ತೆ ನೀವು? ನಾನು ನಾನು ಅನುನಾ. ಹೌದು ಸೇವಂತಿ, ನೀನೇ ನಮ್ಮ ಶಾಂತನ್ ಮಗಳು ಅನು. ಸೇವಂತಿ, ಶಾಂತನೆ ನಿನ್ ತಾಯಿಯಮ್ಮ. ನಿಜನಾ? ಹಾ.
ಶಾಂತಮ್ಮ. ಅತ್ತೆ ನಮ್ಮಮ್ಮ ಶಾಂತಮ್ಮನ? ಹೌದು ಸೇವಂತಿ, ನೀನೇ ನಮ್ಮ ಶಾಂತನ್ ಮಗಳು, ನಮ್ಮ ಶಾಂತನ್ ಮಗಳು. ಅತ್ತೆ ಅತ್ತೆ ನೀವು ನಿಜ ಹೇಳ್ತಿದ್ದೀರಾ ತಾನೆ ಅತ್ತೆ? ಅತ್ತೆ ಅತ್ತೆ ಅನು, ನೀವು ನನ್ನ ಅತ್ತೆ. ಹ್ಞೂ ಅನು, ನಮ್ಮನು, ನಮ್ಮ ಮನೆ ಅನು, ನಮ್ಮ ಶಾಂತನ್ ಮಗಳು ಅನು. ಏನಾಯ್ತು ಸೇವಂತಿ? ಅರ್ಜುನ್ ಸರ್, ನೀವು ನೀವು ನನ್ನ ಸರ್, ಯಾಕೆ ಸರ್, ಯಾಕೆ ಇಷ್ಟು ದಿವಸ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಟ್ರಿ? ನಿಮ್ಗೆ ಹೇಗೆ ಸರ್ ಮನ್ಸು ಬಂತು? ಅಲ್ಲದು ಹೋಗಿ ಸರ್ ನೀವು. ಸೇವಂತಿ, ಇಷ್ಟು ದಿನ ನಾನು ಅನಾಥೆ, ನನಗೆ ಯಾರು ಇಲ್ಲ ಅನ್ಕೊಂಡು ತುಂಬಾ ನೋವು ಪಡ್ತಿದ್ದೆ. ಎಲ್ರೂ ನನ್ನನ್ನ ಅನಾಥೆ ಅನಾಥೆ ಅಂತ ಹೇಳಿ ನೋಯಿಸ್ತಾ ಇದ್ರು. ಯಾಕೆ ಸರ್, ಯಾಕೆ ಸರ್, ನಿಮಗ್ ಸತ್ಯ ಗೊತ್ತಿದ್ರು ಯಾಕೆ ಇಷ್ಟು ದಿವಸ ವಿಷಯನ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ, ಯಾಕೆ ಮುಚ್ಚಿದ್ರಿ ಸರ್? ಸೇವಂತಿ, ನನಗ್ ವಿಷಯ ಗೊತ್ತಿತ್ತು, ಆದ್ರೆ ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನಿನಗೆ ತಿಳಿಸೋಣ ಅಂತ ಅನ್ಕೊಂಡಿದ್ದೆ. ಆ ದಿನಕ್ಕೋಸ್ಕರನೇ ನಾನು ಅಮ್ಮ ಕಾಯ್ತಾ ಇದ್ದಿದ್ದು. ಆದ್ರೆ ಅಷ್ಟರಲ್ಲೇ ನೀನು ಸರ್, ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನನ್ನ ಮನಸ್ಸು ತುಂಬಾ ಹಗುರವಾಗಿದೆ, ಗಾಳಿಯಲ್ಲಿ ತೇಲಾಡ್ದಂಗ ಆಗ್ತಿದೆ ಗೊತ್ತಾ. ಅರ್ಜುನ್ ಸರ್, ಶಾಂತ ಅಮ್ಮನೆ ನಮ್ಮಮ್ಮ ಸರ್, ಚಂದ್ರಕಾಂತ್ ನಮ್ಮಪ್ಪ ಸರ್. ನಾನು ತುಂಬಾ ಅದೃಷ್ಟವಂತೆ ಸರ್, ನಾನು ತುಂಬಾ ಅದೃಷ್ಟವಂತೆ. ದಿನ ನಾನ್ ನಿನ್ನೇ ನನ್ನ ತಾಯಿ ಅಂತ ಅನ್ಕೊಂಡಿದ್ದೆ, ಅದಕ್ ಪ್ರತಿಫಲವಾಗಿ ನನ್ ತಾಯಿ ಯಾರು ಅಂತ ನೀನ್ ತೋರಿಸ್ಕೊಟ್ಬಿಟ್ಟೆ ಅಮ್ಮ, ತೋರಿಸ್ಕೊಟ್ಬಿಟ್ಟೆ. ಸೇವಂತಿ ಅತ್ತೆ, ನೀವ್ ನನ್ನ ಅತ್ತೆ ಆಗಿದ್ದಕ್ಕೆ ನಾನು ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ನಾನೇ ನಿಮ್ ನಿಜವಾದ ಸೊಸೆ ಅಂತ ಗೊತ್ತಾದ್ಮೇಲೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರ್ ಮಾವಾ, ಮಾವಾ ಅತ್ತೆ, ಅರ್ಜುನ್ ಸರ್ ನನಗೆ ಮಾವ ಅತ್ತೆ ಮಾವಾ. ಕೊನೆಗೂ ನೀನೇ ನನ್ನ ಅತ್ತೆ ಮಗಳಾಗ್ಬಿಟ್ಟೆ ಸೇವಂತಿ. ಕೊನೆಗಲ್ಲ ಸರ್, ಆರಂಭದಿಂದನು ನಾನೇ ನಿಮ್ಮ ಅತ್ತೆ ಮಗಳು. ಹ್ಮ್
ಅವ್ವ, ನನ್ನನ್ನ ಯಾವ್ದಾದ್ರು ಎತ್ತರವಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ. ಅಲ್ಲಿ ನಿಂತ್ಕೊಂಡು ನನ್ನ ತಾಯಿ ಶಾಂತ ಅಮ್ಮ, ನನ್ನ ತಂದೆ ಚಂದ್ರಕಾಂತ್ ಅಪ್ಪ ಅಂತ ಸಂತೋಷವಾಗಿ ಜೋರಾಗಿ ಕೂಗಿ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ ಮಾವ. ಸೇವಂತಿ, ಆ ದೇವ್ರ ಲೀಲೆ ನೋಡು. ಈಗ ತಾನೇ ನಿನ್ಗೆ ಚಂದ್ರಕಾಂತ್ ಅಣ್ಣನ್ ಮಗಳು ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ಅಲ್ಲಿ ನೋಡು, ಚಂದ್ರಕಾಂತ್ ಅಣ್ಣನೇ ಪ್ರತ್ಯಕ್ಷ ಆಗೋದ್ರು. ಸೇವಂತಿ ಬೇಡ, ಸೇವಂತಿ ದಯವಿಟ್ಟು ಹೋಗ್ಬೇಡ. ಈ ಸತ್ಯ ನಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗದ್ ಬೇಡ, ಚಂದ್ರಕಾಂತ್ ಮಾವನಿಗೂ ಕೂಡ. ಪ್ಲೀಸ್ ನೋಡು ಸೇವಂತಿ, ನೀನೀಗ ಅವ್ರ ಹತ್ರ ಹೋಗಿ ನೀವೇ ನನ್ನ ಅಪ್ಪ ಅಂತಾನು ಹೇಳಬಾರ್ದು. ಈ ಸಂಬಂಧದ ಬಗ್ಗೆನೂ ಅವ್ರಿಗೆ ತಿಳಿಸಬಾರ್ದು. ಮಾವ, ನೀವ್ ಹೇಳ್ತಿರೋದು ಹೇಗಿದೆ ಗೊತ್ತಾ? ಕಣ್ಣೇ ಕಾಣದಿರೋ ಕುರುಡನಿಗೆ ಕಣ್ ಕೊಟ್ಟು ಅವನು ಎಲ್ರನ್ನೂ ನೋಡ್ಬೇಕು ಅಂತ ಹಂಬಲ್ಸೋವಾಗ ನೀನ್ ಯಾರನ್ನೂ ನೋಡ್ಬಾರ್ದು ಅಂತ ಹೇಳೋ ತರ ಇದೆ. ಎಲ್ಲದಕ್ಕೂ ಕಾರಣ ಇದೆ ಸೇವಂತಿ. ನಮ್ಮ ಮನೇಲಿ ನೀನಿರ್ಬೇಕಾಗಿರೋ ಜಾಗದಲ್ಲಿ ಪ್ರಿಯಾ ಬಂದು ಅನು ಆಗಿದ್ದಾಳೆ. ನಿನ್ನ ಸಾಕ್ಷಿ ಆಧಾರನೆಲ್ಲ ನಾಶ ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿದಾಳೆ. ಈಗ ಚಂದ್ರಕಾಂತ್ ಮಾವನು ಅವಳ ಮಾತನ್ನ ನಂಬಿದ್ದಾರೆ. ನೀನ್ ಈ ಸತ್ಯನ ಅವ್ರ ಹತ್ರ ಹೇಳಿದ್ರೆ ನಿನ್ನ ಪ್ರಾಣಕ್ಕೆ ತೊಂದರೆ ಆಗೋದು ಖಂಡಿತ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಹೇಗ್ ಮಾವ, ಹೇಗ್ ತಾಳ್ಮೆಯಿಂದ ಇರೋದು? ಅನ್ನ ಪೂರ್ಣಿ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ಸೌಭಾಗ್ಯ ಸಿದ್ಧಿರ್ತಂಬ. ನನ್ನನ್ನ ನೀನ್ ಅಪ್ಪ ಅಂತ ಕರಿಬೇಡ ಅಂತ ನಾನು ಎಷ್ಟು ಸರಿ ಹೇಳ್ಬೇಕು? ಅರ್ಜುನ, ಏನು ನನ್ನನ್ನ ಅಪ್ಪ ಅಂತ ಕರೆಯೋಕೆ ಅನು ಇದ್ದಾಳೆ. ನನ್ನ ಮಗಳಿರುವಾಗ ನನ್ನನ್ನ ನೀನ್ ಯಾಕೆ ಅಪ್ಪ ಅಂತ ಕರಿತೀಯ? ನನ್ನನ್ನ ನೀನ್ ಅಪ್ಪ ಅಂತ ಕರೆಯೋ ಪ್ರತಿ ಕ್ಷಣನು ಅನು ಅನ್ಕೋತಾಳೆ. ಅದನ್ನ ನಾನು ನಿನಗೆ ಎಷ್ಟು ಸರಿ ಹೇಳಿದ್ರು ನೀನು ಅರ್ಥ ಮಾಡ್ಕೋತಿಲ್ವಲ್ಲ. ನನಗೆ ಅಂತ ಇರೋದು ಅನು ಒಬ್ಳೆ, ಅದನ್ನ ನೀನು ಹಾಳು ಮಾಡಬೇಡ. ಇನ್ನು ಮೇಲೆ ನೀನು ನನ್ನನ್ನ ಅಪ್ಪ ಅಂತ ಕರಿಬೇಡ. ನೀನು ನನ್ನನ್ನ ಅಪ್ಪ ಅಂತ ಕರೆದಾಗ ನನ್ನ ಕಿವಿಲಿ ಕೇಳೋಕ್ಕಾಗಲ್ಲ. ಅಯ್ಯೋ ಅಪ್ಪ, ನಿಮ್ಗೆ ನಾನು ಯಾರು ಅಂತ? ಸೇವಂತಿ, ನಾನು ಹೇಳಿದ್ದನ್ನ ಮರಿಬೇಡ. ನೋಡು, ನೀನು ಅವರನ್ನ ಅಪ್ಪ ಅಂತ ಕರೆದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಆ ರೀತಿ ಕರಿಬೇಡ. ಕಲ್ಪನಾ ಅಣ್ಣ, ಶಾಂತ ಜೊತೆ ಈ ದೇವಸ್ಥಾನಕ್ಕೆ ನಾನು ಎಷ್ಟೋ ಸಲ ಬಂದಿದ್ದೀನಿ. ಇವತ್ತು ಅವಳು ನೆನಪಾಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿದ್ದು ನೆಮ್ಮದಿಯಾಗಿ ಹೋಗೋಣ ಅಂತ ಬಂದೆ. ಇವಳನ್ನ ನೋಡ್ತಿದ್ದ ಹಾಗೆ ನನ್ನ ಮನಸ್ಸೆಲ್ಲ ಹಾಳಾಗೋಯ್ತು.
ಇನ್ನು ನಾನು ಹೊರಡ್ತೀನಿ. ಅಪ್ಪ ನೀವು ಹೋಗ್ಬೇಡಿ, ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ನೀವಿಲ್ಲೇ ಕೂತಿದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನೀವಿಲ್ಲೇ ಇರಿಪ್ಪ, ನಾನು ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಸೇವಂತಿ, ಕಲ್ಪನಾ, ಅನು ಚಿಕ್ಕವಳಾಗಿದ್ದಾಗ ನಾವಿಲ್ಲಿ ಬಂದಾಗ ಅವಳು ತನ್ನ ಪಾಡಿಗೆ ತಾನು ಇಲ್ಲೆಲ್ಲ ಸುತ್ತ ಓಡಾಡ್ಕೊಂಡು ಇರ್ತಿದ್ಲು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗಲೂ ಖುಷಿ ಆಗತ್ತೆ. ಹೌದು ಅಣ್ಣ, ಆದ್ರೆ ಈಗ ಇವರಿಬ್ರು ನೋಡಿದ್ಮೇಲೆ ನನ್ನ ಮನಸ್ಸೇ ಹಾಳಾಗೋಯ್ತು. ಅಪ್ಪ ನಾನಿನ್ನು ಹೊರಡ್ತೀನಿ.